ಎಲ್ಲರಿಗೂ ನಮಸ್ಕಾರ. ಕರ್ನಾಟಕ ಶಿಕ್ಷಕರ ಅರ್ಹತಾ ಪರೀಕ್ಷೆ 2024 ಸಲುವಾಗಿ ವಿಶೇಷವಾಗಿರ್ತಕ್ಕಂತಹ ತರಗತಿಗಳು. ನಾವು ಸಮಾಜ ವಿಜ್ಞಾನ ಬೋಧನಾಶಾಸ್ತ್ರ ವಿಷಯದ ಮೇಲೆ ಕೇಳಿರ್ತಕ್ಕಂಥ ಪ್ರಶ್ನೆಯನ್ನು ಬಿಡಿಸ್ತಾ ಹೊಂಟಿದ್ವಿ ನೋಡ್ರಿ. ಸುಮಾರು 2023 ಪ್ರಶ್ನೆ ಪತ್ರಿಕೆಗಳನ್ನು ಬಿಡಿಸ್ಕೊತ ಬಂದೀವಿ. ಪ್ರಶ್ನೆಗಳು ಯಾವ ರೀತಿ ಇರ್ತಾವ, ಯಾವ ರೀತಿ ಅದಕ್ಕೆ ನಾವು ಪ್ರಶ್ನೆಗಳನ್ನು ಅರ್ಥ ಮಾಡಿಕೊಂಡು ಆನ್ಸರ್ನ ಮಾಡಬೇಕು. ಕೇವಲ ಕ್ವಶನ್ ಆನ್ಸರ್ ಅಲ್ಲ, ಆ ಕ್ವಶನ್ಗೆ ಇರ್ತಕ್ಕಂಥ ಹಿಂದೆ ಕೇಳಿರ್ತಕ್ಕಂಥ ಉದ್ದೇಶವನ್ನು ಇಟ್ಟುಕೊಂಡು ನಾವು ಪ್ರಶ್ನೆಯನ್ನು ಸರಿಯಾಗಿ ಓದಿದ್ದೇ ಆದಲ್ಲಿ ನೀವು ಆರಾಮಾಗಿ ಪ್ರಶ್ನೆಗಳಿಗೆ ಉತ್ತರವನ್ನು ಹಾಕಬಹುದು. ಯಾವ ರೀತಿ ಪ್ರಶ್ನೆಗಳನ್ನ ಬಿಡಿಸ್ಕೊತ ಹೋಗ್ಬೋದು ಅಂತೇಳಿ ಪ್ರತಿಯೊಂದು ತರಗತಿಯಲ್ಲಿ ನಾನು ನಿಮಗೆ ಮಾಹಿತಿಯನ್ನು ಕೊಟ್ಕೋತ ಬಂದೀನಿ. ಇವತ್ತು ಸಹ ಸಮಾಜ ವಿಜ್ಞಾನಕ್ಕೆ ವಿಷಯದಲ್ಲಿ ಸಂಬಂಧಿಸಿರ್ತಕ್ಕಂಥ ಪ್ರಶ್ನೆ ಪತ್ರಿಕೆಯನ್ನು ಬಿಡಿಸ್ತಾ ಹೋಗೋಣ. ಆಮೇಲೆ ತುಂಬ ಜನ ಏನು ಕೇಳಿದ್ರಿ, ಪ್ಲೇಲಿಸ್ಟನ್ನು ಮಾಡಿರಿ ಸರ್ ಅಂತ ಕೇಳಿದ್ರಿ. ಓಕೆ, ಇವತ್ತು ಅಥವಾ ನಾಳೆಯಿಂದ ನಾನು ಪ್ಲೇಲಿಸ್ಟನ್ನು ಕ್ರಿಯೇಟ್ ಮಾಡಿ ಆ ಒಂದು ಪ್ಲೇಲಿಸ್ಟ್ ನಿಮಗೆ ಪ್ರೊವೈಡ್ ಮಾಡ್ತೀನಿ. ಈ ಒಂದು ತರಗತಿಯ ಕೆಳಗೆ ನಾನು ಡಿಸ್ಕ್ರಿಪ್ಷನ್ನಾಗ ಲಿಂಕ್ನು ಕೊಟ್ಟಿರ್ತೀನಿ. ಯಾವ್ಯಾವ ಸಂಬಂಧಪಟ್ಟಂತೆ ಬೋಧನಾಶಾಸ್ತ್ರಕ್ಕೆ ಅಂದ್ರೆ ಇಂಗ್ಲೀಷ್ ಪೆಡಗಾಗಿ ಸಂಬಂಧಪಟ್ಟಂಥ ಪ್ರಶ್ನೆಗಳು, ಕನ್ನಡ ಬೋಧನಾಶಾಸ್ತ್ರಕ್ಕೆ ಸಂಬಂಧಪಟ್ಟಂಥ ಪ್ರಶ್ನೆಗಳು, ಕನ್ನಡ ವ್ಯಾಕರಣದ ಮೇಲೆ ಕೇಳಿರ್ತಕ್ಕಂಥ ಪ್ರಶ್ನೆಗಳು ಸಪ್ರೇಟ್ ಸಪ್ರೇಟಾಗಿ ನಾನು ಕ್ಲಾಸ್ಗಳನ್ನು ಮಾಡ್ಕೊತೊಂಟಿದ್ದೀನಿ ನಿಮ್ಮ ಒಂದು ಸಲಹೆ ಮೇಲೆಗೆ. ಅದಕ್ಕೆ ಸಂಬಂಧಪಟ್ಟಂತೆ ಲಿಂಕ್ಗಳನ್ನು ನಾನು ಏನು ಮಾಡ್ತೀನಿ, ಡಿಸ್ಕ್ರಿಪ್ಷನಲ್ಲಿ ಕೊಡ್ತೀನಿ. ನಿಮಗೆ ನೋಡೋಕ್ಕೆ ಅನುಕೂಲ ಆಗ್ತೈತಿ. ಏನೂ ತಲೆ ಕೆಡಿಸ್ಕೋಬೇಡ್ರಿ, ಆರಾಮಾಗಿ ಓದ್ರಿ. ಜಸ್ಟ್ ರಿಲ್ಯಾಕ್ಸ್ ಆಗಿ ನೀವು ದಿನಕ್ಕೆ 2-3 ಮ್ಯಾಕ್ಸಿಮಮ್ 3 ಓದಿದ್ರೂ ಬೇಕಾದಂಗೆ TET ಕ್ಲಿಯರ್ ಮಾಡ್ಬೋದು. ಏನು ಟಫ್ ಇರೋಂಗಿಲ್ಲ, ಟಫ್ ಅಂತೇಳಿ ನಮಗೆ ಎದೆ ಓಡಿಸ್ತಾರಷ್ಟೇ. ಬಟ್ ಎಕ್ಸಾಮ್ ಅಷ್ಟು ಡೆಪ್ತ್ ಅಂದರೆ ಕ್ವಶನನ್ನು ಕೇಳ್ತಕ್ಕಂಥ ಮೆಥಡ್ ಮಾತ್ರ ಬದಲಿ ಆಗಿರ್ತೈತಿ. ಅಂದರೆ ಕ್ವಶನ್ ಪೇಪರ್ ಟಫ್ ಇರೋಂಗಿಲ್ಲ, ಟ್ವಿಸ್ಟ್ ಮಾಡಿ ಕ್ವಶನನ್ನು ಕೇಳ್ತಾ ಹೋಗ್ತಾನೆ. ಭಾಳ ಸರಳವಾಗಿರ್ತಕ್ಕಂಥ ಪ್ರಶ್ನೆ ಇರ್ತಾವೆ, ಆದರೆ ಆ ಪ್ರಶ್ನೆಯನ್ನು ಅರ್ಥ ಮಾಡಿಕೊಳ್ಳೋಲ್ಲಿ ನಾವೇನು ಮಾಡ್ತೀವಿ, ಎಡವಿಬಿಡ್ತೀವಿ. ಆ ಪ್ರಶ್ನೆ ನಮಗೆ ಅರ್ಥ ಆಗಲಾರ ಸಂಬಂಧ ನಾವೇನು ಮಾಡ್ತೀವಿ, ಆನ್ಸರ್ನ ತಪ್ಪು ಹಾಕಿ ಬರ್ತೀವಿ. ಸುಮ್ಮನೆ ಕ್ವಶನ್ ಟಫ್ ಐತೆ ಅಂತ ಕರಿತೀವಿ. ಅದರಲ್ಲ ಆ ವಿಷಯವನ್ನು ನೀವು ಸರಿಯಾಗಿ ಅರ್ಥ ಮಾಡಿಕೊಂಡಿದ್ದೆ ಆದರೆ ನೀವು ಹೆಂಗೆ ಬೇಕಾದಂಗೆ ಕ್ವಶನನ್ನು ಕೇಳಿ ನೀವು ಉತ್ತರವನ್ನು ಹಾಕಿ ಹಾಕ್ತೀರಿ. ತುಂಬ ಸಿಂಪಲ್ ಆಗಿರ್ತಕ್ಕಂಥ ಪ್ರಶ್ನೆಗಳು ಇರ್ತಾವೆ. ಈ ಸಮಾಜ ವಿಜ್ಞಾನ ಬೋಧನಾಶಾಸ್ತ್ರಕ್ಕೆ ಸಂಬಂಧಪಟ್ಟಂಥ ಪ್ರಶ್ನೆಗಳಾಗಿಂದ ಪೇಪರ್ 1 ಕೇಳಿರ್ತಕ್ಕಂಥ ಪರಿಸರಕ್ಕೆ ಸಂಬಂಧಪಟ್ಟಂಥ ಮತ್ತು ಗಣಿತಕ್ಕೆ ಸಂಬಂಧಪಟ್ಟಂಥ ಪ್ರಶ್ನೆಗಳನ್ನ ನೋಡ್ಕೊತ ಬರೋಣ. ಅನಂತರ ಹಿಂದಿ ಕ್ವಶನ್ ಪೇಪರನ್ನು ಕೇಳಿದ್ರಿ. ಓಕೆ, ಹಿಂದಿ ಯಾರು ಮಾಡಿರಲ್ಲ ಆ ಒಂದು ಹಿಂದಿ ಕ್ವಶನ್ ಪೇಪರ್ಗಳನ್ನು ನಾನು ನಿಮಗೆ ಪ್ರೊವೈಡ್ ಮಾಡ್ಕೊತ ಬರ್ತೀನಿ. ಯಾರೋ ಭಾಳ ಜನ ಕಮೆಂಟ್ ಮಾಡಿದ್ರಿ, ಸರ್ ಹಿಂದಿ ಕ್ವಶನ್ ಪೇಪರ್ ಬಿಡಿಸ್ಕೊಡ್ರಿ ಬಿಡಿಸ್ಕೊಡ್ರಿ ಅಂತೇಳಿ. ಓಕೆ, ಹಿಂದಿ ಕ್ವಶನ್ ಪೇಪರ್ನ ಸತ್ಯಕ್ಕೆ ನಾನು ನಿಮಗೆ ಮುಂದೆ ಬರ್ತಕ್ಕಂಥ ಒಂದು 4-5 ದಿನಗಳಲ್ಲಿ ಬಿಡಿಸ್ಕೊಡ್ತೀನಿ ಅಂತೇಳಿ ಏನೋ ವರಿ ಮಾಡ್ಕೋಬೇಡ್ರಿ. ಓಕೆ, ಇವತ್ತಿನ ಪ್ರಶ್ನೆಗಳು ಯಾವ ರೀತಿ ಅದಾವೆ ಅಂತೇಳಿ ನೋಡ್ಕೋತ ಬರ್ಮು. ಎಸ್ ನೋಡ್ರಿ, ಬೋಧನಾ ಕಲಿಕಾ ಪ್ರಕ್ರಿಯೆಯಲ್ಲಿ ಪ್ರತಿದಿನ ಹಿಮ್ಮಾಹಿತಿ ಪಡೆಯುವ ಉದ್ದೇಶ ನೆನಪಿಟ್ಕೋರಿ. ಪ್ರಶ್ನೆ ಏನು ಕೇಳಲ್ಲ ಅದನ್ನು ಒಂದು ಸ್ವಲ್ಪ ನೆನಪಿಟ್ಕೋರಿ. ಇಲ್ಲಿ ಏನು ಕೇಳ, ಬೋಧನಾ ಕಲಿಕಾ ಪ್ರಕ್ರಿಯೆಯಲ್ಲಿ ಪ್ರತಿದಿನ ಹಿಮ್ಮಾಹಿತಿ ಪಡೆಯುವ, ಯಾಕೆ ನಾವು ಹಿಮ್ಮಾಹಿತಿ ಪಡಿತೀವಿ, ವಿಷಯವನ್ನು ಅರ್ಥ ಮಾಡಿಕೊಳ್ಳಲು ಅಲ್ಲ, ತಮ್ಮ ಸಾಮರ್ಥ್ಯವನ್ನು ಪ್ರದರ್ಶಿಸಲು ಅಲ್ಲ, ಕೇವಲ ದೌರ್ಬಲ್ಯವನ್ನು ಮಾತ್ರ ಗುರುತಿಸಲು ಅಲ್ಲ, ಬೋಧನಾ ಕಲಿಕಾ ಪ್ರಕ್ರಿಯೆಯನ್ನು ಸುಧಾರಿಸಲು ನೆನಪಿಟ್ಟುಕೋರಿ. ಪ್ರಶ್ನೆಗಳು ಏನು ಕೇಳ, ಆ ಪ್ರಶ್ನೆಯಲ್ಲಿ ಇರ್ತಕ್ಕಂಥ ಆಪ್ಷನ್ಗಳಲ್ಲಿ ಏನು ಸೆನ್ಸ್ ಅದ ಅದನ್ನು ಅರ್ಥ ಮಾಡ್ಕೋರಿ. ನೀವು ಈಗಾಗಲೇ ಭಾಳ ಎಲಿಜಿಬಲ್ ಇರ್ತೀರಿ, ಯಾಕಂದ್ರೆ PUC ಅಂತ ಹಿಡ್ಕೊಂಡು BA, BEd ಡಿಗ್ರಿ, BSc ಏನು ಬೇಕಾದನ್ನು ಕಲಿತಿರ್ತೀರಿ. ನಿಮ್ಮಷ್ಟು ಅಲ್ಲಿ ನಿಮ್ಮಲ್ಲಿ ಅಷ್ಟು ಸಾಮರ್ಥ್ಯನೂ ಇರ್ತೈತಿ. ಆದರೆ ಆ ಕ್ವಶನ್ ಪೇಪರ್ ಎಕ್ಸಾಮ್ ಆದಲ್ಲಿ ನಮಗೆ ಸ್ಟ್ರೆಸ್ ಆಗೋದ್ರ ಮೂಲಕ ಏನೋ ಒಂದು ಕಾರಣದಿಂದ ನಮಗೆ ಆ ಪ್ರಶ್ನೆಯನ್ನು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋಕೆ ಎಕ್ಸಾಮ್ ಆದಲ್ಲಿ ಆಗೋದಿಲ್ಲ. ಅದಕ್ಕೆ ನಾವೇನು ಮಾಡಬೇಕು, ಪ್ಲ್ಯಾನನ್ನು ಮಾಡಿಕೊಂಡು ಕ್ವಶನ್ ಪೇಪರ್ನ ಬಿಡಿಸ್ಕೊತ ಹೋಗ್ಬೇಕು. ನಿಮ್ಮದೇ ಆಗಿರ್ತಕ್ಕಂಥ ಒಂದು ದಾರಿಯಲ್ಲಿ ನಾನು ಹೇಳಿನಲ್ಲ, ಓ ತರಗತಿಯಲ್ಲಿ ಪ್ರಿವಿಯಸ್ ಇಯರ್ ಕ್ಲಾಸ್ ಮಾಡಿರಿ, ಅಲ್ಲಿ ಯಾವ ರೀತಿ ನಾವು ಪ್ಲ್ಯಾನನ್ನು ಮಾಡ್ಕೋಬೇಕು, ಯಾವ ರೀತಿ ನಾವು ಬಿಡಿಸ್ಕೋಬೇಕು ಅಂತೇಳಿ ನಮ್ಗೆ ಹೇಳ್ಕೊಟ್ಟೀನಿ ನೋಡಿರಿ. ಈ ಪ್ರಶ್ನೆ ಏನು ಕೇಳ, ಈಗ ನಾನೊಬ್ಬ ಶಿಕ್ಷಕ, ಸಮಾಜ ವಿಜ್ಞಾನವನ್ನು ಮಕ್ಕಳಿಗೆ ಬೋಧನೆ ಮಾಡೋಕ್ಕದೀನಿ ಅಂತಂದ್ರೆ, ಬೋಧನಾ ಕಲಿಕಾ ಪ್ರಕ್ರಿಯೆಯಲ್ಲಿ ಹಿಮ್ಮಾಹಿತಿಯನ್ನು ನಾನು ಯಾಕೆ ಪಡಿಬೇಕಂದ್ರೆ ಇನ್ನೂ ಹೆಚ್ಚು ಆ ಕಲಿಕೆ ಏನಾಗಬೇಕು, ಸುಧಾರಿಸ್ಕೋತ ಹೋಗ್ಬೇಕು, ಹಿಂದಕ್ಕೆ ಹೋಗಬಾರ್ದು. ಅದಕ್ಕೆ ನಾನು ಏನು ಮಾಡ್ತೀನಿ, ಅಲ್ಲಿ ಬೋಧನಾ ಕಲಿಕಾ ಪ್ರಕ್ರಿಯೆಯನ್ನು ಸುಧಾರಿಸಲು ನಾನು ಏನು ಮಾಡ್ತೀನಿ, ಹಿಮ್ಮಾಹಿತಿಯನ್ನು ಪಡ್ಕೋತ ಹೋಗ್ತೀನಿ ಅಂತಕ್ಕಂಥದ್ದು ಇಲ್ಲಿರ್ತಕ್ಕಂಥ ಪ್ರಶ್ನೆಯ ಉದ್ದೇಶ ನೋಡ್ರಿ. ವಿಷಯವನ್ನು ಅರ್ಥ ಮಾಡಿಕೊಳ್ಳೋಕೆ ಹಿಮ್ಮಾಹಿತಿಯನ್ನು ಪಡಿತೀವಿ, ಅಷ್ಟು ಸಫಿಸಿಯೆಂಟ್ ಅನಿಸ್ತದೇನು, ಅಷ್ಟು ಸಫಿಸಿಯೆಂಟ್ಸ್ ಅನಿಸೋದೇ ಇಲ್ಲ. ಇನ್ನು ತಮ್ಮ ಸಾಮರ್ಥ್ಯವನ್ನು ಪ್ರದರ್ಶಿಸಲು ಇದನ್ನು ಆಗೋದಿಲ್ಲ, ಕೇವಲ ದೌರ್ಬಲ್ಯವನ್ನು ಮಾತ್ರ ಗುರುತಿಸಲು ಇದನ್ನು ಅಷ್ಟು ಸಫಿಸಿಯೆಂಟ್ ಆಗೋದಿಲ್ಲ. ಆಪ್ಷನ್ ಸಂಖ್ಯೆ 2 ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಆಗ್ತೈತಿ ನೋಡ್ರಿ. ಭವಿಷ್ಯ ಸೂಚಕ ಪರೀಕ್ಷೆಯ ಉದ್ದೇಶ ಪ್ರೊಗ್ನೋಸಿಸ್ ಅಂತ ಕರಿತೀವಿ. ಇಲ್ಲಿ ಉತ್ತಮ ಸಾಧನೆಯನ್ನು ಮಾಡಲು ಮಕ್ಕಳು ಏನು ಮಾಡಬೇಕು, ಉತ್ತಮ ಸಾಧನೆಯನ್ನು ಮಾಡಲಿಕ್ಕೆ ಉತ್ತಮ ಭವಿಷ್ಯ ಸೂಚಕ ಪ್ರೊಗ್ನೋಸಿಸ್ ಅಂತ ಕರಿತೀವಿ. ಇಂಥ ಒಂದು ಪರೀಕ್ಷೆಯನ್ನು ಇಟ್ಕೋತ ಹೋಗ್ತೀವಿ. ವಿದ್ಯಾರ್ಥಿಗಳ ದೌರ್ಬಲ್ಯವನ್ನು ಗುರುತಿಸಲು ಅಲ್ಲ, ಪರಿಹಾರ ಕ್ರಮಗಳನ್ನು ಗುರುತಿಸಲು ಅಲ್ಲ, ವಿದ್ಯಾರ್ಥಿಗಳ ಕೌಶಲ್ಯವನ್ನು ಗುರುತಿಸಲು ಇದು ಆಗುವುದಿಲ್ಲ. ನೆನ್ಪಿಟ್ಟುಕೊರಿ ನೋಡಿರಿ, ಎಷ್ಟೋ ನಾಲ್ಕು ಜನ ನಾವು ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಗಳಿಂದ ನೋಡ್ಕೋತೀವಿ. ನಿಮ್ಮ ಹತ್ರ 2018-17 ಕ್ವಶನ್ ಪೇಪರ್ ಇದ್ರೆ ಅದೊಂಚೂರು ನೋಡ್ಕೊಂಬಿಡ್ರಿ. ಈಗಾಗಲೇ ನಿಮಗೆ ನಾನು 4-5 ವರ್ಷದ ಕ್ವಶನ್ ಪೇಪರ್
ಪೇಪರ್ಗಳನ್ನ ಪ್ರೊವೈಡ್ ಮಾಡೇ ಬಿಟ್ಟಿನಿ. ಅದರಲ್ಲಿ ನೋಡಿನಲ್ಲ ಎಷ್ಟು ಕ್ವಶನ್ಗಳಾಗ್ಯಾವ, ಯಾವ ರೀತಿ ಕ್ವಶನ್ಗಳಾಗ್ಯಾವ, ಯಾವ್ಯಾವ ಟಾಪಿಕ್ಗಳ ಮೇಲೆ ಜಾಸ್ತಿ ಕ್ವಶನ್ ಅನ್ನು ಕೇಳ್ತಾನೆ ನಿಮಗೆ ನಾನು ಹೇಳ್ಕೊತೆ ಬಂದಿನಲ್ಲ, ಎಷ್ಟು ಸರಳವಾಗಿರ್ತಕ್ಕಂಥ ಪ್ರಶ್ನೆಗಳಿರ್ತಾವ. ಆದ್ರೆ ಸ್ವಲ್ಪ ಸಮಾಧಾನಲಿಂತ ಪ್ರಶ್ನೆ ಪತ್ರಿಕೆಯನ್ನು ಬಿಡಿಸ್ರಿ, ಅಲ್ಲಿರ್ತಕ್ಕಂಥ ಮಾಹಿತಿಯನ್ನು ಕಲೆ ಹಾಕ್ರಿ, ಆರಾಮಾಗಿ ಎಕ್ಸಾಮನ್ನು ಬರೀರಿ, ಎಲ್ಲ ಕ್ವಶನ್ಗಳನ್ನ ನೀವು ಬಿಡಿಸೇ ಬಿಡಿಸ್ತೀರಿ, ಆಟೋಮೆಟಿಕ್ಕಾಗಿ ಟಿ ಇ ಟಿಯನ್ನು 100 ಮೇಲೆ ಸ್ಕೋರ್ ಮಾಡ್ತೀರಿ, ಅದರಲ್ಲಿ ನೋ ಡೌಟ. ಯಾಕಂದ್ರೆ ಒಂದನ್ನು ಇಟ್ಕೋರಿ, ನಮ್ಮಲ್ಲಿ ಯಾವತ್ತೂ ನಕಾರಾತ್ಮಕ ವಿಚಾರಗಳು ಇರಬಾರ್ದು. ಒಂದು ತಲೆಯಾಗಿ ಇಟ್ಕೋರಿ, ನಾವು ಇವತ್ತು ಪರೀಕ್ಷೆನ ಹೆಂಗೆ ಫೇಸ್ ಮಾಡಲಿ, ನೀವು ಏನೂ ಓದಲಾರ್ದನ್ನೇ ಎಕ್ಸಾಮ್ಗೆ ಹೋಗ್ರಿ, ಆದ್ರೆ ಬಿಡಿಸ್ತೀನಿ ಅಂತಕ್ಕಂಥ ಮೆಥಡ್ ನೋಡಿರಿ. ಓದಲಾರ್ದ ಹೋಗಬಾರ್ದು ಅಂತಂದ್ರೆ ಬರೇ ಸುಮ್ಮನೆ ನಾನು ನಿಮಗೆ ಓದಬೇಕು, ಪ್ರಯತ್ನ ಮಾಡಬೇಕು, ಆದ್ರೆ ಏನೋ ಒಂದು ಕಾರಣಗಳಿಂದ, ಏನೋ ನಮ್ಮ ಪರಿಸ್ಥಿತಿಗಳಿಂದ, ಏನೋ ನಮಗೆ ಮನೆಯಲ್ಲಿರ್ತಕ್ಕಂಥ ಸಮಸ್ಯೆಗಳಿಂದ ಓದಲಿಕ್ಕೆ ಆಗಿರಂಗಿಲ್ಲ. ಅಂಥ ಟೈಮ್ನಲ್ಲಿ ನಾವು ಮನಸ್ಸನ್ನು ಕುಗ್ಗಿಸ್ಕೋಬಾರ್ದು, ಹೌದಾ? ಆದ್ರೆ ನಮ್ಮಲ್ಲಿರ್ತಕ್ಕಂಥ ಸಾಮರ್ಥ್ಯವನ್ನು ನಾವು ಗುರುತಿಸ್ಕೊಂಡು ಆರಾಮಾಗಿ ನೀವು ಪೇಷನ್ಸ್ ಕೊಟ್ಟು ಎಕ್ಸಾಮನ್ನು ಆ ಕ್ವಶನ್ ಪೇಪರ್ಗಳನ್ನು ಬಿಡಿಸ್ಕೋತೋದ್ರೆ ಆರಾಮಾಗಿ ಎಕ್ಸಾಮನ್ನು ಕ್ಲಿಯರ್ ಮಾಡ್ಬೋದು. ಹೆಚ್ಚು ಪಾಸಿಟಿವ್ ಸೆನ್ಸನ್ನು ಇಟ್ಕೋರಿ, ಪಾಸಿಟಿವ್ ಸೆನ್ಸನ್ನು ಇಟ್ಟುಕೊಂಡು ಪ್ರಶ್ನೆಗೆ ಅಂದ್ರೆ ಪರೀಕ್ಷೆಗೆ ತಯಾರಿಯನ್ನು ಮಾಡ್ಕೋರಿ. ಆರಾಮಾಗಿ ನೀವು ಏನು ಮಾಡ್ಬೋದು, ಸಕ್ಸಸ್ಸನ್ನು ಕಾಣಬಹುದು. ಇಲ್ಲಿ ಭವಿಷ್ಯ ಸೂಚಕಕ್ಕೆ ಸಂಬಂಧಪಟ್ಟಂತೆ ಉತ್ತಮ ಸಾಧನೆಯನ್ನು ಮಾಡಲಿಕ್ಕೆ. ನೆಕ್ಸ್ಟ್ ನೋಡ್ರಿ, ಹಾಂ, ಯೋಜನಾ ಪದ್ಧತಿಯ ಮೇಲೆ ಕ್ವಶನನ್ನು ಕೇಳಕ್ಕೆತಾನ ನೆನಪಿಟ್ಟುಕೊರಿ. ಯೋಜನಾ ಪದ್ಧತಿ ಸಿಂಪಲ್ಲ, ಭಾಳ ಸರಳ ಇರ್ತೈತಿ, ಬಿ ಎಡ್ನಲ್ಲಿ ನೋಡೇ ಇರ್ತೀರಿ. ಏನಿಲ್ಲ, ಬೌದ್ಧಿಕ ಕ್ರಿಯಾಶೀಲ ಕೆಲಸಕ್ಕೆ ಪ್ರೇರೇಪಿಸಲು. ಇಲ್ಲಿ ಏನು ಕೇಳೋಣ, ಯೋಜನಾ ಪದ್ಧತಿ ಅವಲಂಬಿತೆಯಾಗಿರುವುದು ಉಪನ್ಯಾಸ ಪದ್ಧತಿಯ ಬಲವರ್ಧನೆಗೊಳಿಸಲು ಅಲ್ಲ, ಯೋಜನೆ ಬಂದೇ ಬಿಡ್ತು ಆಗೋದಿಲ್ಲ, ಪಠ್ಯ ವಿಷಯಗಳನ್ನು ಕಂಠಪಾಠ ಮಾಡಲು ಇದನ್ನು ರಾಂಗ್ ಆಗಂದ್ರೆ ಯೋಜನೆ ಪ್ಲ್ಯಾನ್ ಕೊಟ್ಟನಲ್ಲಿ ಬರವಣಿಗೆ ಕೌಶಲ್ಯನಲ್ಲ, ಬೌದ್ಧಿಕ ಕ್ರಿಯಾಶೀಲ ಕೆಲಸಕ್ಕೆ ಪ್ರೇರೇಪಿಸಲು. ಇದೇ ಅಲ್ಲ ನಾವು ಪ್ಲ್ಯಾನ್ ಮಾಡುವುದು, ಯೋಜನಾ ಪದ್ಧತಿಯಲ್ಲಿ ಕಲಿಯುವುದೇ ಇದೆ. ಯೋಜನಾ ಪದ್ಧತಿ ಯಾವುದನ್ನು ಅವಲಂಬಿಸಿದೆ ಅಂತಂದ್ರೆ ಬೌದ್ಧಿಕ ಕ್ರಿಯಾಶೀಲ ಕೆಲಸವನ್ನು ಪ್ರೇರೇಪಿಸಲು. ನೋಡ್ರಿ ಎಷ್ಟು ಸರಳ ಇತ್ತು ಕ್ವಶನ್. ಇದ್ರ ಮ್ಯಾಗಂತರೂ ಇರುವುದೆ, ಯಾಕಂದ್ರೆ ಒಂದು ಬೋಧನಾ ಪದ್ಧತಿಯ ಮೇಲೆ ಕ್ವಶನನ್ನು ಕೇಳ್ತಾನೆ. ನೋಡಿ, ನಾನು ಬೇಸಿಕ್ಕಾಗಿ ಕೇಳ್ತಕ್ಕಂಥದ್ದು ಏನು, ಒಂದು ಮೌಲ್ಯಮಾಪನಗಳ ಮೇಲೆ ಪ್ರಶ್ನೆಯನ್ನು ಕೇಳ್ಕೊತ ಬರ್ತಾನೆ. ರೂಪಣಾತ್ಮಕ, ಸಂಕಲನಾತ್ಮಕ, ಕಲಿಕೆಗಾಗಿ ಮೌಲ್ಯಮಾಪನ, ಕಲಿಕಾ ಮೌಲ್ಯಮಾಪನ, CC ಫುಲ್ ಫಾರ್ಮ್ ಕೇಳ್ತಾನೆ. 5 ಅಂದರೆ 5E ಮಾದರಿಯ ಮೇಲೆ ಒಂದು ಕ್ವಶನನ್ನು ಕೇಳ್ತಾನೆ. ಆಮೇಲೆ ಮತ್ತೇನು, ಜ್ಞಾನ ಕೌಶಲ್ಯ ತಿಳುವಳಿಕೆ ಇವು ಏನು ಗುರಿ ಉದ್ದೇಶಗಳಾದವಲ್ಲ ಇದ್ರ ಮೇಲೆ ಕ್ವಶನನ್ನು ಕೇಳ್ಕೊತ ಬರ್ತಾನೆ. ಆಮೇಲೆ ಒಂದು ಟೀಚಿಂಗ್ ಮೆಥಡ್ಗಳ ಮೇಲೆ ಕೇಳ್ಕೊತ ಬರ್ತಾನೆ. ಅದನ್ನು ಬಿಟ್ಟರೆ ಯಾವ ಯಾವ ಪದ್ಧತಿ, ಕಥನ ಪದ್ಧತಿ, ಆಮೇಲೆ ಉಪನ್ಯಾಸ ಪದ್ಧತಿ, ಆಮೇಲೆ ಮಕ್ಕಳ ಶಿಶು ಕೇಂದ್ರಿತ ಪದ್ಧತಿ, ಇವುಗಳ ಮೇಲೆ ಕ್ವಶನನ್ನು ಕೇಳ್ಕೊತ ಬರ್ತಾನೆ. ಅದನ್ನು ಬಿಟ್ಟರೆ ಏನು ಮಾಡ್ತಾನೆ, RTE Act 2009 ಮೇಲೆ ಪ್ರಶ್ನೆಯನ್ನು ತೆಗಿತಾನೆ. 2005 ಒಂದು ಪಠ್ಯಕ್ರಮದ ಮೇಲೆ ಪ್ರಶ್ನೆಯನ್ನು ಕೇಳ್ತಾನೆ. ಈ ರೀತಿ ಬೇಸಿಕ್ ಆಗಿರ್ತಕ್ಕಂಥ ಟಾಪಿಕ್ಗಳ ಮೇಲೇ ಪ್ರಶ್ನೆ ತೆಗಿತಾನೆ. ಏನೋ ಟಫ್ ಆಗಿರ್ತಕ್ಕಂಥ ಕ್ವಶನ್ಗಳನ್ನ ತೆಗಂಗಿಲ್ಲ. ಆದ್ರೆ ಕ್ವಶನ್ ಅಲ್ಲಿ ಸೆಂಟೆನ್ಸ್ ಅನ್ನ ಅರ್ಥ ಮಾಡ್ಕೊಳ್ಬೇಕು ನಾವು. ಸೆಂಟೆನ್ಸ್ ಅನ್ನ ಅರ್ಥ ಮಾಡ್ಕೊಳ್ಳಲು ಹೇಳಿ ಬಿಟ್ರೆ ಅಂತಂದ್ರೆ ಆಟೋಮೆಟಿಕ್ ಆಗಿ ನಮ್ಮ ಆನ್ಸರ್ ಏನಾಗ್ತೈತಿ, ರಾಂಗ್ ಆಗ್ತೈತಿ. ಇದನ್ನ ಬಿಟ್ರೆ ಮತ್ತೇನು ಕೇಳ್ಬೋದು, ಬೋಧನಾ ಅಂದ್ರೆ TLM ಟೀಚಿಂಗ್ ಲರ್ನಿಂಗ್ ಮೆಥಡ್ ಅಂತ ಕರಿತೀವಲ್ಲ ಅದನ್ನು ಕೇಳ್ಬೋದು. ಆಮೇಲೆ FLN ಮೇಲೆ ಕ್ವಶನ್ ಅನ್ನು ಕೇಳ್ಬೋದು. ಹಿಂಗ ಅಂದ್ರೆ ಯಾವುದು ಶ್ರವ್ಯ ಮಾಧ್ಯಮ, ಯಾವುದು ದೃಶ್ಯ ಮಾಧ್ಯಮ, ಶ್ರವ್ಯ ದೃಶ್ಯ ಅಂತಂದ್ರೇನು, ಅದನ್ನು ಎಲ್ಲಿ ಬಳಸ್ತೀವಿ, ಎಂತಹ ಪರಿಸ್ಥಿತಿಯಲ್ಲಿ ಬಳಸ್ತೀವಿ, ಕಪ್ಪು ಹಲಗೆ ಮೇಲೆ ಪ್ರಶ್ನೆ ತೆಗಿತಾನೆ, ಪಠ್ಯಪುಸ್ತಕದ ಮೇಲೆ ಪ್ರಶ್ನೆ ತೆಗಿತಾನೆ. ಅನಂತರ ಮಕ್ಕಳ ಮತ್ತು ಬೋಧನೆ ಅಂದ್ರೆ ಪಾಲಕರನ್ನು ಸಮುದಾಯದತ್ತ ಹೆಂಗೆ ಸೆಳೆದುಕೊಳ್ಳಬೇಕು, ಸಮುದಾಯಕ್ಕೆ ಸಂಬಂಧಪಟ್ಟಂತೆ ಮತ್ತು ಶಾಲೆಗೆ ಸಂಬಂಧಪಟ್ಟಂತೆ ಪ್ರಶ್ನೆಗಳನ್ನು ತೆಗಿತಾ ಬರ್ತಾನೆ. ಇವೇ ಅಲ್ಲ ನೋಡ್ಕೊತ ಬಂದಿವಲ್ಲ ಪ್ರಶ್ನೆಗಳನ್ನ ಯಾವ ರೀತಿ, ಇವೇ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಇಷ್ಟು ಟಾಪಿಕ್ಗಳ ಮೇಲೆ TET ಕ್ವಶನ್ ಇರಲೇಬೇಕು, ಅವು ಇದ್ದೇ ಇರ್ತಾವ, ಹೌದಾ? ಆದ್ರೆ ನಮ್ಮಲ್ಲಿ ಏನು ಆ ಪ್ರಶ್ನೆಯನ್ನು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ತಕ್ಕಂಥ ಕೆಪಾಸಿಟಿ ಇರಬೇಕು, ಅಷ್ಟು ನಿಮಗೆ ಬೆಳೆಸ್ಕೊಂಡ್ಬಿಟ್ರೆ ನೀವು ಆರಾಮಾಗಿ ಆ ಪ್ರಶ್ನೆಗೆ ಉತ್ತರವನ್ನು ಹಾಕೇ ಹಾಕ್ತೀರಿ. ನೋಡಿರಲಿ, ಶಿಕ್ಷಕರು 5ನೇ ತರಗತಿ ವಿದ್ಯಾರ್ಥಿಗಳಿಗೆ ಶಾಲಾ ಕೈತೋಟದಲ್ಲಿನ ಸಸ್ಯವನ್ನು ಗಮನಿಸಿ ಪಟ್ಟಿ ಮಾಡುವಂತೆ ಹೊರಾಂಗಣ ಚಟುವಟಿಕೆ ನೀಡಿರುವುದು ಈ ವಿಧಾನದ ಒಂದು ಕಾರ್ಯ. ನೋಡಿರಿ ಏನಿತ್ತಿದ್ರಾಗ ಆನ್ಸರನ್ನು ಹೇಳಿ ನಾನು ಮುಂದಕ್ಕೆ ಹೋಗ್ಬೋದು, ಆದ್ರೆ ಪ್ರಶ್ನೆಯಲ್ಲಿರ್ತಕ್ಕಂಥ ಒಳಾರ್ಥ ಏನು ನೋಡ್ರಿ. ಶಿಕ್ಷಕರು ನಾನು ಟೀಚರ್, ಹೌದಾ? ಅಥವಾ ನೀವು ಒಂದು ಟೀಚರ್ ಅಂತ ಅನ್ಕೋರಿ, ನೀವೊಬ್ಬ ಶಿಕ್ಷಕರಾಗಿ 5ನೇ ತರಗತಿ ಮಕ್ಕಳು ನಿಮ್ಮ ಕ್ಲಾಸಲ್ಲೇ ಇರ್ತಾರೆ. ಅವ್ರಿಗೆ ಕರ್ಕೊಂಡೋಗಿ, ನೋಡಿ ಮಕ್ಕಳೇ, ಅಲ್ಲಿ ಆ ಗ್ರೌಂಡ್ನ್ಯಾಗ ತುಂಬ ಸಸ್ಯಗಳಾದವ, ಅದನ್ನು ಗುರುತಿಸ್ರಿ, ಅದನ್ನು ಪಟ್ಟಿ ಮಾಡ್ಕೊಂಬರ್ರಿ, ಅವು ಯಾವ್ಯಾವ ಹೆಸರನ್ನ ಅದನ್ನು ನೋಡ್ಕೊಂಬರ್ರಿ ಅಂತೇಳಿ ಆ ಮಕ್ಕಳಲ್ಲಿ ಏನು ಮಾಡ್ತಾವ ನೋಡ್ತಾವ, ಪ್ರತಿಯೊಂದು ಸಸ್ಯಕ್ಕೆ ಸಂಬಂಧಪಟ್ಟಂತೆ ಇದೇನು ಇದೆ ಅಂಥೇಳಿ ತಮ್ಮ ತಮ್ಮಲ್ಲಿ ಚರ್ಚೆಯನ್ನು ಮಾಡ್ಕೋತಾವ. ಆ ಚರ್ಚೆಯನ್ನು ಮಾಡಿಕೊಂಡು ಶಿಕ್ಷಕರಿಗೆ ರಿಪೋರ್ಟನ್ನು ಕೊಡ್ತಾವ. ಹಿಂಗೈತ್ರಿ ಸರ್ ಅಂತೇಳಿ ಇಲ್ಲಿ ನಾವು ಏನು ಮಾಡ್ತೀವಿ, ವೀಕ್ಷಣೆಯನ್ನು ಮಾಡ್ತೀವಿ, ವೀಕ್ಷಣೆಯ ಮೂಲಕ ಕಲಿತೀವಿ, ವೀಕ್ಷಣಾ ತಂತ್ರ ಅಂತ ಕರಿತೀವಿ. ಇದಕ್ಕೆ ಮಕ್ಕಳು ಇಲ್ಲಿ ವೀಕ್ಷಣೆ ಮಾಡುವುದರ ಮೂಲಕ ಏನು ಮಾಡ್ತಾರೆ, ಕಲ್ಕೋತ ಹೋಗ್ತಾರೆ. ಚರ್ಚೆ ಆಗ್ತೈತಿ ಅನ್ನೋ ವಿಚಾರ ಮಾಡ್ರಿ, ಆಗೋದಿಲ್ಲಲ್ಲ, ಕಥನ ಹೆಂಗೆ ಆಗ್ತೈತಿ ರೀ, ಆಗೋದಿಲ್ಲ. ಪ್ರಯೋಗ ನೋಡ್ರಿ, 3 ನೆಗೆಟಿವ್ ಅದಾವ, 3 ನೆಗೆಟಿವನ್ನು ಒಡೆದು ಹಾಕಿದ್ರೆ ಉಳಿಯೋದು ಒಂದೇ. ಹೆಂಗೆ ಬೇಕಾದಂಗೆ ಒಂದು ಪ್ರಶ್ನೆಯನ್ನು ನಾವು ಸುಮಾರು ಮೆಥಡ್ಗಳ ಮೂಲಕ, ಸುಮಾರು ಕಲೆಗಳ ಮೂಲಕ ನಾವು ಬಿಡಿಸ್ಬೋದು. ನೀವು ಬೇಕಾದಂಥ ಮೆಥಡ್ಗಳನ್ನು ಯೂಸ್ ಮಾಡಿರಿ, ಆದರೆ ಪ್ರಶ್ನೆಯನ್ನು ನೀವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ರೆ ಆರಾಮಾಗಿ ಉತ್ತರವನ್ನು ಹಾಕ್ತೀರಿ. ನೆಕ್ಸ್ಟ್ ಕ್ವಶನ್ ನೋಡ್ರಿ,
ಪಾಠ ಯೋಜನೆಯ ಬೆನ್ನೆಲುಬು ಎಂದು ಕರೆಯುವ ಪ್ರಶ್ನೆಗಳು ನೋಡ್ರಿ. ಪಾಠ ಯೋಜನೆ ಮೇಲೆ ಒಂದು ಕ್ವಶನ್ ಫಿಕ್ಸ್ ಆಗಿ ತೆಗಿತಾನೆ. ಫೈವ್ ಮಾಡಲ್ಲ ತೆಗಿಬೋದು, ಎಂಗೇಜ್, ಎಕ್ಸ್ಪ್ಲೋರ್, ಎಕ್ಸ್ಪ್ಲೋರ್, ಆಮೇಲೆ ಇವ್ಯಾಲ್ಯೂಯೇಷನ್, ಎಲಾಬೊರೇಟ್ ಆ್ಯಂಡ್ ಇವ್ಯಾಲ್ಯೂಯೇಷನ್ ಅಂತೇಳಿ ಆ ಐದು ಹಂತಗಳ ಮೇಲೆ ಪಟ್ಟಿ ಒಂದು ಕೊಡ್ತಾನೆ, ಪಟ್ಟಿ ಎರಡು ಕೊಡ್ತಾನೆ, ಜೋಡಿಸ್ರಿ ಅಂತ ಕೊಡ್ತಾನೆ, ಹೌದಾ? ಆಮೇಲೆ ಫೈವ್ ಮಾದರಿ ನಾಲ್ಕನೇ ಹಂತ ಯಾವುದಂತ ಕೇಳ್ತಾನೆ, ಫೈವ್ ಮಾದರಿ ಐದನೇ ಹಂತ ಇವ್ಯಾಲ್ಯೂಯೇಷನ್ ಯಾವುದಂತ ಕೇಳ್ತಾನೆ, ಫೈವ್ ಮಾದರಿ ಮೊದಲ ಹಂತ ಯಾವುದಂತ ಕೇಳ್ತಾನೆ. ಬೇಕಾದ ಕ್ವಶನ್ ತೆಗಿಬೋದು, ಆದ್ರೆ ಸಿಲೆಬಸ್ ಮಾತ್ರ ಅದೇ ಇರ್ತೈತಿ, ಕ್ವಶನ್ಗಳನ್ನ ಕೇಳ್ತಕ್ಕಂಥ ಮೆಥಡ್ ಮಾತ್ರ ಬದಲಾವಣೆ ಹಾಕೋತೈತಿ. ನಾವೀಗ ಪಾಠ ಮಾಡ್ಕತ್ತೀವಿ, ನಾನೊಬ್ಬ ಟೀಚರ್ ಅಂತ ಅನ್ಕೋರಿ, ನಾನು ಪಾಠ ಯೋಜನೆ ಬೆನ್ನೆಲುಬು ಏನಾಗ್ತದೆ ಅಂತಂದ್ರೆ ಬೆಳವಣಿಗೆ ಪ್ರಶ್ನೆಗಳಾಗ್ತಾವ, ನೆನಪಿಟ್ಟುಕೋರಿ. ಯಾಕಂದ್ರೆ ಒಂದು ಪಾಠ ಯೋಜನೆ ಬೆನ್ನೆಲುಬು ಅಂತಂದ್ರೆ ನಾನು ಅಲ್ಲಿ ಮಕ್ಕಳಲ್ಲಿ ಕ್ಯೂರಿಯಾಸಿಟಿಯನ್ನು ಬೆಳೆಸ್ಬೇಕಂತಂದ್ರೆ ಮಕ್ಕಳಲ್ಲಿ ಪುಷ್ಟೀಕರಣವನ್ನು ಆ ಪಾಠವನ್ನು ಸೆಳೆಯಲಿಕ್ಕೆ ನಾನು ಬಳಸ್ತಕ್ಕಂಥ ಎಲ್ಲ ತಂತ್ರಗಳು ಎದಕ್ಕೆ ಸಂಬಂಧಪಡ್ತಾವ, ಅಲ್ಲಿ ಬೆಳವಣಿಗೆ ಪ್ರಶ್ನೆಗಳನ್ನು ನಾನು ಕೇಳೋದ್ರ ಮೂಲಕ ಆ ಪಾಠವನ್ನು ಏನು ಮಾಡ್ತೀನಿ, ಅಭಿವೃದ್ಧಿಗೊಳಿಸ್ಕೋತ ಹೋಗ್ತೀನಿ. ಮುಂದಕ್ಕೆ ಅವರಲ್ಲಿ ಹೆಚ್ಚು ಹೆಚ್ಚು ಗಮನವನ್ನು ಸೆಳ್ಕೋತಾ ನಾನು ಪಾಠವನ್ನು ಮಾಡಿದಾಗ ಏನಾಗ್ತೈತಿ, ಆ ಒಂದು ಪಾಠ ಮಕ್ಕಳಿಗೆ ಮನದಟ್ಟ ಹಾಕೋತ ಹೋಗ್ತೈತಿ. ಇದು ಪಾಠ ಯೋಜನೆ ಬೆನ್ನೆಲುಬು. ಸುಮಾರು ಸಲ ಕ್ವಶನ್ ಆಗಿತ್ತು ನೋಡಿರಿ, ಸಿಟೆಟ್ನಾಗೂ ಕ್ವಶನ್ ಆಗಿತ್ತು ಇದು, ಹೌದಾ? ನಿಮ್ಮ ಹತ್ರ ಸಿಟೆಟ್ ಕ್ವಶನ್ ಪೇಪರ್ ಇದ್ದು ಅಂತಂದ್ರೆ ಆ ಒಂದು ಕ್ವಶನ್ಗೆ ನೋಡ್ಕೊಂಬಿಡ್ರಿ. ಆ ಸಿಟೆಟ್ ಕ್ವಶನ್ ಪೇಪರ್ ಇದ್ದು ಅಂದ್ರೆ ಅದು ಸ್ವಲ್ಪ ನಮಗೆ ಅನುಕೂಲ ಆಗ್ತೈತಿ, ಯಾಕಂದ್ರೆ ಅಲ್ಲಿ ಸ್ವಲ್ಪ ಇಂಗ್ಲೀಷ್ನಾಗಿರ್ತಾವ, ಏನು ವರಿ ಮಾಡ್ಕೊಬೇಡ್ರಿ. ಬಟ್ ಅರ್ಥ ಆಗ್ತಾವ, ಏನು ಅಲ್ಲಿ ನೀವು ಒಂದು ಸ್ವಲ್ಪ ಒಂದು ಎರಡು ಸಲ ಓದ್ಕೊಂಬಿಟ್ರೆ ಅರ್ಥ ಆಗ್ತಾವ. ಅದೊಂಚೂರು ನಿಮ್ಮ ಹತ್ರ ಇದ್ರೆ ರೆಫರೆನ್ಸ್ ಮಾಡ್ಕೊರಿ, ಇರ್ಲಿಕ್ಕಂದ್ರೂ ನಡೀತೈತಿ, ಏನು ವರಿ ಮಾಡ್ಕೊಬೇಡ್ರಿ. ಎಸ್, ನೆಕ್ಸ್ಟ್ ಕ್ವಶನ್, ಯೋಜನಾ ಪದ್ಧತಿಯು ಬೋಧನೆಯನ್ನು ಮೊಟ್ಟ ಮೊದಲಿಗೆ ಬಾಳಿಗೆ ಬಳಸಿದರು ಜಾಂಡವಿ. ತುಂಬ ಸಲ ಕ್ವಶನ್ ಆಗಿತ್ತು ನೋಡ್ರಿ. ಅಂದ್ರೆ ಯೋಜನಾ ಪದ್ಧತಿಯ ಬೋಧನೆಯನ್ನು ಮೊಟ್ಟ ಮೊದಲ ಬಾರಿಗೆ ಬಳಸಿದವರು ಅಂತಂದ್ರೆ ಜಾಂಡವಿ ಅಂತಕ್ಕಂಥವ್ರು. ನೆನಪಿಟ್ಟುಕೊಳ್ಳಿ, ಭಾಳ ಸಲ ಕ್ವಶನ್ ಆಗಿತ್ತಿದನು. ಒಂದು ಕಾಲರೇಖೆಯಲ್ಲಿ ಎರಡು ದೇಶಗಳ ಘಟನೆಯನ್ನು ಒಂದರ ಪಕ್ಕ ಇನ್ನೊಂದು ಪ್ರತಿನಿಧಿಸುವ ಕಾಲರೇಖೆ ನೋಡ್ರಿ. ಕಾಲರೇಖೆ ಮೇಲೆ ಒಂದು ಪ್ರಶ್ನೆ ಫಿಕ್ಸ್ ಕೇಳ್ತಾನ, 2022 23 ಕೇಳನ, 21 ಕೇಳನ. ನೆನಪಿಟ್ಟುಕೊಳ್ಳಿ, ಫಿಕ್ಸ್ ಆಗಿ ಕಾಲರೇಖೆ ಮೇಲೆ ನೋಡ್ರಿ. ಹೋದ ಹಿಂದ್ ಕ್ಲಾಸ್ನಾಗ ನೋಡ್ರಿ ಏನು ಕೇಳಿದ, ಅಲ್ಲಿನೂ ಒಂದು ಕಾಲರೇಖೆ ಮೇಲೆ ಕೇಳಿದ. ಎಂಥದ್ದು ಕಾಲರೇಖೆ ಕೇಳಿದ್ನ ಅಂತಂದ್ರೆ ಮೇ ಬಿ ಅಲ್ಲಿ ಯಾವುದು ಬರೀ ಕಾಲನಕ್ಷೆಯ ಮೇಲೆ, ಕಾಲನಕ್ಷೆ ಮೇಲೆ ಪ್ರಶ್ನೆ ಆಗೈತಿ. ಇಲ್ಲಿ ಹೋಲಿಕಾತ್ಮಕನ, ಅಲ್ಲಿ ಹೋಲಿಕಾತ್ಮಕ ಏನಂತ ನಿಮಗೆ ಅಡ್ವಾನ್ಸ್ ಆಗಿ ವಿವರಣೆ ಕೊಟ್ಟೇ ಬಿಟ್ಟಿನಿ. ಹೋಲಿಕಾತ್ಮಕ ಅಂತಂದ್ರೂ ನೋಡ್ರಿ, ಒಂದು ಕಾಲರೇಖೆಯಲ್ಲಿ ಎರಡು ದೇಶಗಳ ಘಟನೆಗಳ, ಒಂದು ಕಡೆ ಭಾರತದ್ದು ಬರೀಬೇಕು, ಒಂದು ಕಡೆ ಇಂಗ್ಲೆಂಡ್ದು ಬರೀಬೇಕು. ಅಲ್ಲಿ ಭಾರತಕ್ಕೆ ಸಂಬಂಧಪಟ್ಟಂತೆ ಮತ್ತು ಇಂಗ್ಲೆಂಡ್ಗೆ ಸಂಬಂಧಪಟ್ಟಂತೆ ಯಾವ ರೀತಿ ಯಾವ ಯಾವ ಇಸವಿಗಳಲ್ಲಿ ಬದಲಾವಣೆ ಹಾಕೋದ್ ಬಂದು 1900ರಲ್ಲಿ ಅಲ್ಲೇನಾಯಿತು, 1900ನಾಗ ಭಾರತದಲ್ಲಿನಾಯಿತು, 1915ರಾಗ ಏನಾಯಿತು, 1915ರಾಗ ಇಂಗ್ಲೆಂಡ್ನಾಗ ಏನಾಯಿತು. ಈ ರೀತಿ ನಾವು ಒಂದು ದೇಶಕ್ಕೆ ಸಂಬಂಧಪಟ್ಟಂತೆ ಇನ್ನೊಂದು ದೇಶಕ್ಕೆ ಸಂಬಂಧಪಟ್ಟಂತೆ ಕಾಲ ಘಟನೆಗಳನ್ನು ಮಕ್ಕಳಿಗೆ ಕಪ್ಪು ಹಲಗೆಯ ಮೇಲೆ ಬರೆಸ್ಕೊಂಡು ಅಲ್ಲಿ ಹೋಲಿಕೆ ಮೂಲಕ ನಾವೇನು ಮಾಡ್ತೀವಿ, ಬೋಧನೆಯನ್ನು ಮಾಡ್ಕೋತ ಹೋದಾಗ ಏನಾಗ್ತೈತಿ, ಅದು ಹೋಲಿಕಾತ್ಮಕ ಕಾಲರೇಖೆ ಆಗ್ತೈತಿ. ನೆನಪಿಟ್ಟುಕೊರಿ, ಪ್ರತಿಗಾಮಿ ಆಗೋದಿಲ್ಲ, ಚಿತ್ರಾತ್ಮಕ ಆಗೋದಿಲ್ಲ, ಮೂರು ಆಪ್ಷನ್ ರಾಂಗ್ ಆಗ್ತಾವ. ಇಲ್ಲಿ ಏನು ಕೊಟ್ಟಾನ, ಘಟನೆಗಳನ್ನ ಒಂದರನ್ನು ಇನ್ನೊಂದು ಪ್ರತಿನಿಧಿಸುವ ಕಾಲರೇಖೆ, ಪ್ರತಿನಿಧಿಸುವುದಂತಂದ್ರೆ ಹೋಲಿಕಾತ್ಮಕ ಎಂತಕ್ಕಂಥದ್ದು ಇಲ್ಲಿ ಉತ್ತರ ಆಗ್ತದ. ನೆಕ್ಸ್ಟ್, ಒಂದು ಜನಾಂಗದ ಅಥವಾ ರಾಷ್ಟ್ರದ ಸ್ಮರಣೆ ಇತಿಹಾಸ ಅಂತ ಕೊಟ್ಟವರು ರಾಧಾಕೃಷ್ಣ ಅವರು. ಸಿಂಪಲ್ ಆಗಿರ್ತಕ್ಕಂಥದ್ದು ಪಠ್ಯ ಪುಸ್ತಕನಾಗ ಇದೇ ಇರ್ತೈತಿ. ಒಂದು ಜನಾಂಗದ ಅಥವಾ ರಾಷ್ಟ್ರದ ಸ್ಮರಣೆ ಇತಿಹಾಸ ಅಂತ ಕರೆದವರು ಡಾಕ್ಟರ್ ಎಸ್ ರಾಧಾಕೃಷ್ಣನ್ ಅವರು. ನಮ್ಮ ಸರ್ವಪಲ್ಲಿ ರಾಧಾಕೃಷ್ಣನ್ ಅವರು ಈ ಒಂದು ವ್ಯಾಖ್ಯೆಯನ್ನು ಕೊಟ್ಟಿದ್ದಾರೆ ನೋಡ್ರಿ. ಇದ್ರ ಮೇಲೆ ಹೇಳಿನಲ್ಲ, ಬೆಕ್ಕಾದಂಥ TET ಕ್ವಶನ್ ಪೇಪರ್ ತಗೋರಿ, ಈ ಒಂದು ಏರಿಯಾ ಮೇಲೆ ಫಿಕ್ಸ್ ಕ್ವಶನ್ ಆಗ್ತಾವ ನೋಡ್ರಿ. ನೆನಪಿಟ್ಟುಕೊರಿ, ವಿವರಿಸುವನು ಅಲ್ಲಿನೂ ಕೇಳಿದ್ದ, ವಿವರಿಸುವನು ಬಂದ್ರೆ ಅದರಲ್ಲಿ ತಿಳುವಳಿಕೆ ಇರ್ತೈತಿ ಮಗುವಿನಲ್ಲಿ. ಹೋದ ವರ್ಷನೂ ನೋಡ್ರಿ, ಹೋದ ವರ್ಷ ಅಂತಂದಿ ನೋಡೋಣ, ಹೋದ ಕ್ಲಾಸ್ನಲ್ಲಿ ವಿವರಿಸಿದ ಮೇಲೇನೆ ಪ್ರಶ್ನೆ ಆಗೈತಿ. 2023ರಲ್ಲಿ ಹೊಂದಿಸಿ ಬರೆಯರ ಮೇಲೆ ಪ್ರಶ್ನೆ ಆಗೈತಿ. 2023 ಕ್ವಶನ್ ಪೇಪರ್ ತೆಗೆದು ನೋಡ್ರಿ, ಅಲ್ಲಿ ಹೊಂದಿಸಿ ಬರೆಯರಿ ಜ್ಞಾನ ಅಂದ್ರೇನು, ತಿಳುವಳಿಕೆ ಅಂದ್ರೇನು, ಕೌಶಲ್ಯ ಅಂದ್ರೇನು, ಪ್ರತಿಯೊಂದಕ್ಕೆ ನೋಡ್ರಿ. ಕ್ವಶನ್ ಪೇಪರ್ ಮೂಲಕನೇ ನಾವು ಅರ್ಧ ಸಿಲೆಬಸ್ ಕವರ್ ಮಾಡ್ಬೋದು ರೀ. ಕ್ವಶನ್ ಪೇಪರ್ಲ್ಲಿ ಅಷ್ಟು ಶಕ್ತಿ ಇರ್ತೈತಿ. ಯಾಕಂದ್ರೆ ಒಂದು ಯಾವುದೋ ಒಂದು ಎಕ್ಸಾಮ್ ಬರೀಬೇಕಂದ್ರೆ ನಮಗೇನು ಅಲ್ಲಿ ಮಟೀರಿಯಲ್, ಮೇನ್ ಮಟೀರಿಯಲ್ ಅಂತಂದರೆ ಕ್ವಶನ್ ಪೇಪರ್ಗಳು. ಅಲ್ಲಿ ಕ್ವಶನ್ ಪೇಪರ್ಗಳನ್ನ ಬಿಡಿಸ್ಕೊತ ಹೋಗೋದ್ರಿಂದನೇ ಅರ್ಧ ಅಕ್ಕಿಂತ ಹೆಚ್ಚು ಸಿಲೆಬಸ್ ಕವರ್ ಆಗ್ತೈತಿ. ನಾನು TET ಬರೀ ಮುಂದೆ ಹೆಚ್ಚಾನ ಹೆಚ್ಚು ಕ್ವಶನ್ ಪೇಪರ್ಗಳನ್ನು ರೆಫರೆನ್ಸ್ ಮಾಡ್ಕೊತ ಹೋಗ್ತಿದ್ದೆ. ಅಲ್ಲಿ ಜಾಸ್ತಿ ನಾನು ಹೇಳ್ತಿದ್ದೆ ಕರ್ನಾಟಕಕ್ಕೆ ಸಂಬಂಧಪಟ್ಟಂತೆ, ಆಮೇಲೆ ಸಿಟೆಟ್ಗೆ ಸಂಬಂಧಪಟ್ಟಂತೆ, ಆಮೇಲೆ ಇವು ನೆಟ್ಗೆ ಸಂಬಂಧಪಟ್ಟಂತೆ. ಅಲ್ಲಿ ನೀಟ್ ಯಾರು ಬರೀತಾರಲ್ಲ ಅಲ್ಲಿನೂ ಬೋಧನಾಶಾಸ್ತ್ರಕ್ಕೆ ಸಂಬಂಧಪಟ್ಟಂತೆ ಪ್ರಶ್ನೆ ಪತ್ರಿಕೆ ಇರ್ತಾವೆ. ಎಲ್ಲಿ ಸಿಗ್ತದೆ ಅಲ್ಲಿ ನಾಲೆಜನ್ನು ಬಳ್ಕೋಬೇಕು. ನಾವು ನೋಡ್ರಿ, ಜಗತ್ತಿನ ಮೂಲೆ ಮೂಲೆಗಳಲ್ಲಿ ನಾಲೆಜ್ ಇರ್ತದೆ, ಅದನ್ನು ನಾವು ಪಡ್ಕೋಬೇಕು. ಆದ್ರೆ ನಾವು ಹೋಗ್ತಕ್ಕಂಥ ದಾರಿಯನ್ನು ನಾವೇ ನಿರ್ಧಾರ ಮಾಡಬೇಕು. ನೀವು ಯಾರು ಬೇಕಾದಂಥ ಶಿಕ್ಷಕರಲ್ಲಿ ನಾಲೆಜನ್ನು ಪಡ್ಕೋರಿ ಅಲ್ಲಿ. ಯಾಕಂದ್ರೆ ಜ್ಞಾನಕ್ಕೆ ಸೀಮಿತವಾಗಿರ್ತಕ್ಕಂಥದ್ದು, ಜ್ಞಾನವನ್ನು ಮೀರಿಸ್ತಕ್ಕಂಥದ್ದು ಜಗತ್ತಿನ ಯಾವುದೂ ಇಲ್ಲ. ಆದ್ರೆ ನೀವು ಪಡ್ಕೋರಿ ನಿಮ್ಮದೇ ಆಗಿರ್ತಕ್ಕಂಥ ದಾರಿಯಲ್ಲಿ, ನಿಮ್ಮದೇ ಆಗಿರ್ತಕ್ಕಂಥ ಪದ್ಧತಿಯಲ್ಲಿ ಅದನ್ನು ಹೊರಹೊಮ್ಮಿಸಬೇಕು. ಅದು ನಿಜವಾಗಿರ್ತಕ್ಕಂಥ ಏನು ಶೈಕ್ಷಣಿಕ ಉದ್ದೇಶ ಆಗ್ತೈತಿ, ಹೌದಲ್ಲ? ಈಗ ಮಕ್ಕಳನ್ನು ನಾನು ಏನು ಮಾಡ್ತೀನಿ, 40 ಮಕ್ಕಳು ಇರ್ತಾವೆ, 40 ಮಕ್ಕಳಿಗೆ ನಾನು ಪಾಠವನ್ನು ಮಾಡ್ತೀನಿ. ಆದ್ರೆ ಅವು ತಿಳ್ಕೊಳ್ಳೋದು ಬೇರೆ ಬೇರೆ ವಿಧದಲ್ಲೇ ತಿಳ್ಕೊತಾವ. ಆದ್ರೆ ಅಲ್ಲಿ ಯಾರೋ ಒಬ್ಬ ಮಗು ಏನು ಮಾಡ್ತೈತಿ, ಎಲ್ಲರಿಂದ ವಿಶೇಷವಾಗಿ ಪ್ರತಿನಿಧಿಸ್ತೈತಿ ತನ್ನ ನಾಲೆಜನ್ನು. ನೋಡ್ರಿ, ಇವತ್ತು SSLC ರಿಸಲ್ಟ್ ಬಂತಲ್ಲ, ಎಲ್ಲ ಕರ್ನಾಟಕ ರಾಜ್ಯದ್ಯಂತ
ಅವು ಆ ಒಬ್ಬ ಮಗು ಸರ್ಕಾರಿ ಶಾಲೆಯ ಮಗು, ವಸತಿ ಶಾಲೆಯ ಮಗು, ಇಡೀ ರಾಜ್ಯಕ್ಕೆ ಪ್ರಥಮ ಸ್ಥಾನವನ್ನು ಬಂತು. ಅಲ್ಲಿ ಆ ಮಗು ಏನು ಮಾಡಿರ್ತೈತಿ, ಎಲ್ಲ ಶಿಕ್ಷಕರಿಂದ ನಾಲೆಜನ್ನು ಪಡ್ಕೊಂಡಿರ್ತೈತಿ. ಆದ್ರೆ ಪರೀಕ್ಷೆಯನ್ನು ಬರೆಯುವ ಮುಂದೆ ತನ್ನದೇ ಆಗಿರ್ತಕ್ಕಂಥ ವಿಶೇಷ ಶೈಲಿಯನ್ನು ಅಲ್ಲಿ ವ್ಯಕ್ತಪಡಿಸಿರ್ತೈತಿ ಮಗು. ಅದಕ್ಕೆ ಆ ಮಗು ಏನು ಮಾಡೈತಿ, 600 625 ಪಡ್ಕೊಂಡೈತಿ. ಇದು ನಿಜವಾಗಿರ್ತಕ್ಕಂಥ ಒಳಾರ್ಥ. ಹ್ಞೂ ನೋಡ್ರಿ, ನ ಹಿ ಜ್ಞಾನಿ ನ ಸದೃಶಂ ಪವಿತ್ರಮಿಹ ವಿದ್ಯತೆ ತತ್ ಸ್ವಯಂ ಯೋಗ ಸಂಸಿದ್ಧ ಕಾಲಿನಾಥನ ನಿವಿಂದತಿ ಅಂತೇಳಿ ಶ್ರೀಕೃಷ್ಣ ಭಗವದ್ಗೀತೆಯಲ್ಲಿ ಎಷ್ಟೋ ವರ್ಷಗಳ ಹಿಂದೆ, ಎಷ್ಟೋ ಕಾಲಗಳ ಹಿಂದೆ ಅವತ್ತೇ ಹೇಳುವ ಜ್ಞಾನ ಅಂದ್ರೆ, ಜ್ಞಾನವನ್ನು ಮೀರಿಸ್ತಕ್ಕಂಥ ವಸ್ತು ಜಗತ್ತಿನಲ್ಲಿ ಇನ್ನೊಂದಿಲ್ಲ. ಆ ಜ್ಞಾನವನ್ನು ನಾವು ಪಡ್ಕೋಬೇಕಂತಂದ್ರೆ ಕಾಲಾಂತರದಲ್ಲಿ ದಿನನಿತ್ಯವಾಗಿ ನಿರಂತರವಾಗಿ ನಾವು ಅಧ್ಯಯನವನ್ನು ಮಾಡ್ಕೋತಕ್ಕಬೇಕು. ಆವಾಗ ಏನಾಗ್ತೈತಿ, ಅದು ಜ್ಞಾನ ನಮ್ಮ ಆತ್ಮದಲ್ಲಿ ನೆಲೆಸ್ತೈತಿ ಅಂತಕ್ಕಂಥದ್ದು. ಓಕೆ ನೋಡ್ರಿ, ಇಲ್ಲಿ ಏನು ಕ್ಯಾನ್ ಕ್ವಶನ್, ವಿವರಿಸು ಮತ್ತು ದೃಷ್ಟಾಂತೀಕರಿಸುವುದಂತಂದ್ರೆ ತಿಳುವಳಿಕೆ ಕೌಶಲ್ಯ ಅನ್ವಯ ಆಗೋದಿಲ್ಲ, ಜ್ಞಾನ ಆಗೋದಿಲ್ಲ, ಕೌಶಲ್ಯ ಆಗೋದಿಲ್ಲ, ತಿಳುವಳಿಕೆ ವಿವರಿಸು ಬಂತಂದ್ರೆ ಅಲ್ಲಿ ತಿಳುವಳಿಕೆ ಬರಲೇಬೇಕು. ಈ ಒಂದು ಸಂಬಂಧಪಟ್ಟಂತೆ ನಾನು ನಿಮಗೆ ವಿವರಣೆಯನ್ನು ಹೋದ ತರಗತಿನಲ್ಲಿನೇ ಕೊಟ್ಕೋತೀನಿ. ಎಸ್, ನೆಕ್ಸ್ಟ್ ಕ್ವಶನನ್ನು ನೋಡೋಣ. ನ್ಯಾಯಾಂಗದ ವಿಭಾಗಗಳು ಎಂಬ ವಿಷಯವನ್ನು ಬೋಧಿಸಲು ಸೂಕ್ತವಾಗಿರತಕ್ಕಂಥ ಬೋಧನಾ ಉಪಕರಣ ಅಂದ್ರೆ ಹರಿವು ಪಟ, ಫ್ಲೋ ಚಾರ್ಟ್. ನೋಡ್ರಿ, ಯಾಕಂದ್ರೆ ನಾನು ರಿಯಲ್ ಆಗಿ ಬಿಎಡ್ ಇರೋ ಮುಂದೆ ನಾನು ಈ ಫ್ಲೋ ಚಾರ್ಟನ್ನು ಉಪಯೋಗ ಮಾಡೀನಿ, ನಾನು ಮಕ್ಕಳಿಗೆ ಪಾಠವನ್ನು ಮಾಡೀನಿ. ಹೌದಾ, ನಾನು ಜಾಸ್ತಿ ತರಗತಿಯನ್ನು ಮಾಡೋ ಮುಂದೆ ಮಕ್ಕಳಿಗೆ ಫ್ಲೋ ಚಾರ್ಟ್ಗಳ ಮೂಲಕ, ಬೋಧನೋಪಕರಣಗಳ ಮೂಲಕ, ಗ್ಲೋಬ್ಗಳ ಮೂಲಕ ಇವೆಲ್ಲ ಪ್ರಾಕ್ಟಿಕಲನ್ನು ಮಾಡೋ ಮುಂದೆ ನೋಡ್ರಿ, ಇಲ್ಲಿ ಏನೇ ಇರಲಿ, ನೀವು ನಾಳೆಗೆ ಟೀಚರ್ ಆಗ್ಬೋದು. ನಾಳೆಗೆ ಎಲ್ಲ ಪ್ರತಿಯೊಬ್ಬರು ಬಿಎಡ್ನ ಮಾಡಿದ್ರೆ ನೀವು ಟೀಚರ್ನ ನೀವು ಒಂದು ತಲೆಗಿಟ್ಕೋರಿ, ಮಕ್ಕಳು ನಿಮ್ಮಿಂದ ಏನಾದರೂ ಒಂದು ವಿಷಯವನ್ನು ಕಲಿತ್ರೆ ಸಾಯುವರೆಗೂ ಅವ್ರು ಮರೆಯಂಗಿಲ್ಲ. ಹೌದಾ, ನಾನೇನು ಮಾಡಿದ್ದೆ ಒಂದು ಸಲ ಮಕ್ಕಳಿಗೆ ಹಾರ್ಟ್ ಬೀಟನ್ನು, ಈಗ ಹಾರ್ಟನ್ನು ಚಿತ್ರ ತೆಗೆದು ಹಾರ್ಟ್ನ ಬಗ್ಗೆ ವಿವರಣೆ ಕೊಟ್ಟೆ. ನೋಡಿ ಮಕ್ಕಳೇ, ನಮ್ಮ ಹಾರ್ಟ ಒಂದು ನಿಮಿಷಕ್ಕೆ ಇಷ್ಟು ಸರ ಏನು ಮಾಡ್ತೈತಿ, ಬಡ್ಕೋತೈತಿ. ಹೌದಾ, ಲ್ಯಾಪ್ಟಾಪ್ ಅಂತ ಸೌಂಡ್ ಮಾಡ್ತೈತಿ. ಹೌದಾ, 4 ಕೋಣೆಗಳಿರ್ತಾವ ಅಂತೇಳಿ ನಾನು ಬಾಯಿ ಮಾತನ್ನೇ ಹೇಳಿದೆ. ಬಾಯಿ ಮಾತನ್ನೇ ಆದರೆ ಅವ್ರಿಗೆ ಅರ್ಥ ಆಗ್ತದೇನೋ, ಆಗೋದಿಲ್ಲ. ನೇರವಾಗಿ ನಾನು ಹೋಗಿದ್ದೆ ಹಾಸ್ಪಿಟ್ಲ್ಗೆ ಹೋಗಿ, ಏನು ಮಾಡಿದೆ, ಹಾಸ್ಪಿಟ್ಲ್ಗೆ ಹೋಗಿ ಸ್ಟೆಥೋಸ್ಕೋಪನ್ನು ತೊಗೊಂಬಂದು ಮಕ್ಕಳಿಗೆ ಆ ಸ್ಟೆಥೋಸ್ಕೋಪ್ ಪ್ರತಿಯೊಂದು ಮಗುವಿಗೂ ಸ್ಟೆಥೋಸ್ಕೋಪ್ ಕೈಯಾಗ ಕೊಟ್ಟು ಅವ್ರವ್ರ ಹಾರ್ಟ್ ಬೀಟನ್ನು ಅವರಿಂದನೇ ಕೇಳಿಸಿದೆ. ಆವಾಗ ಸರಿ ಹೌದಲ್ರಿ, ಎಷ್ಟು ಚೆನ್ನಾಗೈತಿ ನಮ್ಮ ಹಾರ್ಟ್ ಅಂತೇಳಿ ಅವರಿಂದನೇ ವಿಭಿನ್ನವಾಗಿ ವಿಚಾರಗಳು ವ್ಯಕ್ತವಾದವು. ಇದು ಅಲ್ಲಿ ಇರ್ತಕ್ಕಂಥ ಕ್ರಿಯಾತ್ಮಕ ಕಲಿಕೆ. ಇಲ್ಲಿ ಏನಾಗ್ತೈತಿ, ಆ ಒಂದು ಬೋಧನಾ ಕಲಿಕೋಪಕರಣ ನಾವು ಬಳಸೋದ್ರಿಂದ ನಾವೇನು ರೊಕ್ಕ ಖರ್ಚು ಮಾಡತಕ್ಕಂಥ ಅವಶ್ಯಕತೆ ಇಲ್ಲರಿ. ನಿಮಗೆ ಯಾರೋ ಒಬ್ಬರು ಡಾಕ್ಟರ್ ಪರಿಚಯ ಇದ್ರೆ ಅವರು 2 ತಾಸು ತೊಗೊಂಬರ್ರಿ, ಒಂದು 2 ತಾಸನ್ನ ನಿಮ್ಮ ಸ್ಟೆಥೋಸ್ಕೋಪ್ ಕೊಡ್ತೀನಿ ಸರ, 2 ತಾಸನಾಗ ನಿಮ್ಮ ಸಿರಿಂಜ್ ವಾಪಸ್ ಕೊಡ್ತೀನಿ. ಪ್ರತಿಯೊಂದು ಪ್ರಾಕ್ಟಿಕಲ್ ಆಗಿ ಮಗುವನ್ನು ತೋರಿಸ್ರಿ, ಸಾಯುತನ ನಿಮ್ಮ ಹೆಸರು ನೆನಪಿಟ್ಟು ಗೊತ್ತೈತಿ. ಯಾಕಂದ್ರೆ ಒಬ್ಬ ಶಿಕ್ಷಕ ಅಂತಂದ್ರೆ ನಿಮ್ಮ ಮೇಲೆ ಇರ್ತಕ್ಕಂಥ ಜವಾಬ್ದಾರಿ ಅಷ್ಟಿಷ್ಟಲ್ಲ, ನೆನಪಿಟ್ಟುಕೋರಿ. ಮಗು ನಿಮ್ಮನ್ನು ನೋಡ್ರಿ, ನೀವು ಏನು ಮಾಡಿದ್ರು ನಿಮ್ಗೆ ಸರ್ನೇ ಅಂತಿತ್ತು ಅದು. ಹೌದಾ, ನಮ್ಮನ್ನು ನೋಡಿ ನಮ್ಮನ್ನು ಅನುಕರಣೆ ಮಾಡಿ ಆ ಮಗು ಕಲ್ಕೋತೋಗ್ತೈತಿ. ನೋಡಿರಿ ಇಲ್ಲಿ ಏನೈತಿ, ಹರಿವು ಪಟವನ್ನು ಬಳಸೋದ್ರಿಂದ ನಾವೇನು ಮಾಡ್ಬೋದು, ಆ ಒಂದು ನ್ಯಾಯಾಂಗಕ್ಕೆ ಸಂಬಂಧಪಟ್ಟಂಥ ವಿಭಾಗಗಳು, ಶಾಸಕಾಂಗ, ಕಾರ್ಯಾಂಗ, ನ್ಯಾಯಾಂಗ, ನ್ಯಾಯಾಂಗದಲ್ಲಿ ಮತ್ತೆ ಬರ್ತಕ್ಕಂಥದ್ದು ಸರ್ವೋಚ್ಚ ನ್ಯಾಯಾಲಯ, ಉಚ್ಚ ನ್ಯಾಯಾಲಯ, ಸೆಷನ್ಸ್ ನ್ಯಾಯಾಲಯಗಳು, ತಾಲೂಕು ನ್ಯಾಯಾಲಯಗಳು, ತಾಲೂಕು ನ್ಯಾಯಾಲಯಗಳು, ಕಂದಾಯ ನ್ಯಾಯಾಲಯಗಳು ಅಂತೇಳಿ ಈ ರೀತಿ ನಾನು ಬೋಧನೆ ಮಾಡ್ಕೋತ ಬಂದೆ ಅಂದ್ರೆ ಮಕ್ಕಳಿಗೆ ಹೆಚ್ಚು ಹೆಚ್ಚು ಮನದಟ್ಟು ಹಾಕೋತ ಹೋಗ್ತೈತಿ. ಎಷ್ಟು ನೋಡ್ರಿ, ಎಷ್ಟು ಮಜಾ ಇರ್ತಾವ, ಹಿಂಗೆ ರೀ ನಾಲೆಜ್ ಅಂದ್ರೆ ಹಿಂಗೆ. ವಿದ್ಯಾರ್ಥಿ ಸ್ನೇಹಿ ಕಲಿಕಾ ಪ್ರಕ್ರಿಯೆ ಪೂರಕವಲ್ಲದ ನೆಗೆಟಿವ್ ಪ್ರಶ್ನೆ ಓದು ಮುಂದೆ ಭಾಳ ಹುಷಾರಲ್ಲಿ ಓದ್ಬೇಕು. ವಿದ್ಯಾರ್ಥಿ ಸ್ನೇಹಿ ಕಲಿಕಾ ಪ್ರಕ್ರಿಯೆಗೆ ಪೂರಕವಲ್ಲದ ಸನ್ನಿವೇಶ ಯಾವುದು? ನೋಡ್ರಿ, ಶಿಕ್ಷಕರು ಮತ್ತು ವಿದ್ಯಾರ್ಥಿಗಳು ಸೇರಿ TLM ಅನ್ನು ತಯಾರಿಸುವುದು. ಎಸ್, ಇದು ವಿದ್ಯಾರ್ಥಿ ಸ್ನೇಹಿತ, ವಿದ್ಯಾರ್ಥಿ ಸ್ನೇಹಿ ಹೌದು. ಮತ್ತೆ ಇನ್ನು ವಿದ್ಯಾರ್ಥಿ ಗೋಲದಲ್ಲಿ ನೆಲ ಜಲ ಗಮನಿಸುವುದು ಹೌದು. ಆಮೇಲೆ 4ನೇ ಆಪ್ಷನ್ ನೋಡ್ರಿ, ಚಟುವಟಿಕಾ ಮೂಲ್ಯಗಳಲ್ಲಿ ವಿದ್ಯಾರ್ಥಿಗೂ ಸ್ವಯಂ ಅಭ್ಯಾಸ ಮಾಡುವುದು. ಎಸ್, 3 ಆಗ್ತವ. ಪಠ್ಯದ ಅಧ್ಯಾಯವನ್ನು ಶಿಕ್ಷಕರು ಓದಿ ಮುಗಿಸುವುದು, ಇದು ವಿದ್ಯಾರ್ಥಿ ಸ್ನೇಹಿ ಆಗೋದಿಲ್ಲ, ನೆಗೆಟಿವ್ ಆಗ್ತದೆ. 3 positive sentences ಅದಾವ, ಒಂದೇ ಒಂದು ಸೆಂಟೆನ್ಸ್ ನೆಗೆಟಿವ್ ಐತಿ. ಆಟೋಮೆಟಿಕ್ಕಾಗಿ ಉತ್ತರ ಯಾವ್ದು ಆಗ್ತೈತಿ ಇಲ್ಲಿ? ಆಪ್ಷನ್ 3 ಆಗ್ತೈತಿ. ಏನೈತಿ ಪ್ರಶ್ನೆದಾಗ ನೋಡ ಹೇಳಿನಲ್ಲ ನಾನು, ನೀವು ಓದ್ಲಿಕ್ಕಂದ್ರೂ ಕೆಲವೊಂದಿಷ್ಟು ಪ್ರಶ್ನೆಗಳಿಗೆ ಆರಾಮಾಗಿ ಉತ್ತರವನ್ನು ಹಾಕ್ತೀರಿ. ಅಲ್ಲಿ ನಾವು ಏನು ಮಾಡಬೇಕು, ನಮ್ಮ ಮೆದುಳು ಮತ್ತು ಮನಸ್ಸು ತಾಳ್ಮೆಯಿಂದ ಆ ಪ್ರಶ್ನೆಯನ್ನು ಓದಬೇಕು. ಆ ಪ್ರಶ್ನೆಗಿರ್ತಕ್ಕಂಥ ಅರ್ಥವನ್ನು ನಾವು ಕಂಡುಕೋಬೇಕು, ಆರಾಮಾಗಿ ನೀವು ಉತ್ತರವನ್ನು ಹಾಕ್ತೀರಿ. ಎಸ್, ನೆಕ್ಸ್ಟ್ ಕ್ವಶನ್ ನೋಡೋಣ. ಕ್ರಮಾನುಗತ ಕಲಿಕೆಯ ಸಂಬಂಧಪಟ್ಟಿರುವುದು, ಕ್ರಮಾನುಗತಕ್ಕೆ ಸಂಬಂಧಪಟ್ಟಂತೆ ಪ್ರಶ್ನೆಯನ್ನು ಕೇಳ್ತಾ ಬರ್ತಾನೆ. ಇಲ್ಲಿ ನೇರವಾಗಿ ಕ್ರಮಾನುಗತ ಕಲಿಕೆ ಎದಕ್ಕೆ ಸಂಬಂಧಪಟ್ಟೈತಿ? ಪರಿಣಾಮ ನಿಯಮಕ್ಕೆ ಸಂಬಂಧಪಟ್ಟೈತಿ. ಇದನ್ನು ಡೈರೆಕ್ಟಾಗಿ ನೆನಪಿಟ್ಕೊಂಬಿಡ್ರಿ, ಯಾಕಂದ್ರೆ ತುಂಬ ಸಲ CTET-ನಾಗ ಕ್ವಶನ್ ಆಗೈತಿ, TET-ನಾಗ ಕ್ವಶನ್ ಆಗೈತಿ. ಕ್ರಮಾನುಗತ ಕಲಿಕೆಯ ಸಂಬಂಧಪಟ್ಟಿರುವುದು ಎದಕ್ಕಂತಂದ್ರೆ ಪರಿಣಾಮ ನಿಯಮದ ಮೇಲೆ ನೆನಪಿಟ್ಕೊರಿ. ಮತ್ತೇನು ಕೇಳ್ಬೋದು, ಪರಿಣಾಮ ನಿಯಮದ ಮೇಲೆ ಸಂಬಂಧಪಟ್ಟಿರುವುದಂತಂದ್ರೆ ಕ್ರಮಾನುಗತ ಕಲಿಕೆಯ ಬೋಧನೆ. ಹಿಂಗೆ ಕೇಳ್ಕೊತ ಬರ್ತಾನೆ ಕ್ವಶನ್. ಓಕೆ, ನೆಕ್ಸ್ಟ್ ಕ್ವಶನ್ ನೋಡೋಣ.
ನ್ಯಾಯಸಮ್ಮತ ವಿಚಾರಣಾ ಮಾದರಿ ಎದಕ್ಕೆ ಸಂಬಂಧಪಟ್ಟೈತಿ ಅಂದ್ರೆ ನ್ಯಾಯಸಮ್ಮತ ವಿಚಾರಣಾ ಮಾದರಿ ಈ ಕುಟುಂಬಕ್ಕೆ ನ್ಯಾಯಸಮ್ಮತ ಅಂತಂದ್ರೆ ಸಾಮಾಜಿಕ ಅಂತರ್ಕ್ರಿಯಾ ಮಾದರಿಗೆ ಇದು ಸಂಬಂಧಪಟ್ಟೈತಿ. ಯಾಕಂದ್ರೆ ಅಂತಃಕ್ರಿಯೆ ಒಂದಕ್ಕೊಂದು ಕ್ರಿಯೆಗಳು ಸಂಬಂಧಪಟ್ಟಿರ್ತಾವೆ, ಅದಕ್ಕೆ ನ್ಯಾಯಸಮ್ಮತ ವಿಚಾರಣಾ ಮಾದರಿ ಈ ಕುಟುಂಬಕ್ಕೆ ಸಂಬಂಧಿಸಿದೆ ಅಂತಂದ್ರೆ ಸಾಮಾಜಿಕ ಅಂತರ್ಕ್ರಿಯಾ ಮಾದರಿಗೆ ಸಂಬಂಧಪಟ್ಟೈತಿ. ಮಾಹಿತಿ ಸಂಸ್ಕರಣಾ ಮಾದರಿಗೆ ಸಂಬಂಧಪಟ್ಟಿಲ್ಲ, ವೈಯಕ್ತಿಕ ಬೆಳವಣಿಗೆ ಸಂಬಂಧಪಡಂಗಿಲ್ಲ, ವರ್ತನ ಬದಲಾವಣೆಗೆ ಸಂಬಂಧಪಡಂಗಿಲ್ಲ. ಇಲ್ಲಿ ಆಪ್ಷನ್ ಸಂಖ್ಯೆ ಬಂದು ಏನಾಗ್ತೈತಿ, ಸರಿ ಆಗ್ತೈತಿ. ನೆಕ್ಸ್ಟ್ ಕ್ವಶನ್, ಪಾತ್ರಾಭಿನಯದ ಕೊನೆಯ ಅಂತಂದ್ರೆ ಸಾಮಾನ್ಯೀಕರಣ. ಸಿಂಪಲ್ಲ, ಭಾಳ ಸಲ ನಾವು ಓದೇ ಇರ್ತೀವಿ ಬಿ ಎಡ್ನ್ಯಾಗ. ಏನಾಗ್ತೈತಿ ಇಲ್ಲಿ, ಪಾತ್ರಾಭಿನಯದ ಕೊನೆಯ ಅಂತಂತಂದ್ರೆ ಸಾಮಾನ್ಯೀಕರಣಕ್ಕೆ ಬರುವುದು. ನೆನಪಿಟ್ಟುಕೊರಿ, ಕ್ವಶನ್ ತುಂಬ ಸಲ ಆಗೈತಿ ಇದು. ಸಾಮಾನ್ಯೀಕರಣಕ್ಕೆ ಬರುವುದು ಅಂತಂದ್ರೆ ಪಾತ್ರಾಭಿನಯದ ಕೊನೆಯ ಹಂತ ಆಗ್ತದ. ಇನ್ ನೆಕ್ಸ್ಟ್ ಅಪ್ರಕ್ಷೇಪಿತ, ಪ್ರಕ್ಷೇಪಿತವಲ್ಲದ ನೆನ್ಪಿಟ್ಟುಕೊರಿ. ಅಪ್ರಕ್ಷೇಪಿತ ಸಾಮಗ್ರಿಗಳಿಗೆ ಉದಾಹರಣೆ ನೋಡ್ರಿ, ಎಪಿಡಿಯಾಸ್ಕೋಪ, ಓವರ್ ಹೆಡ್ ಪ್ರೊಜೆಕ್ಟರ, ನಿಶಬ್ದ ಚಾಲಿತ ಚಿತ್ರ, ಇವು ಮೂರು ಪ್ರಕ್ಷೇಪಿತ ಅಂತಂದ್ರೆ ಕಣ್ಣಿನಿಂದ ನೋಡ್ಬೋದು ನಾವು, ಹೌದಾ. ಅಪ್ರಕ್ಷೇಪಿತ ಕೇಳೋಣ. ಅಪ್ರಕ್ಷೇಪಿತ ಅಂತಂದ್ರೆ ನೆನ್ಪಿಟ್ಟುಕೋರಿ, ಭಾಳ ಭಾಳ ಇಂಪಾರ್ಟೆಂಟ್ ಕ್ವಶನ್ ಇದು. ಇಲ್ಲೇನು ಪ್ರೇಕ್ಷೇಪಣೆ ಅಂತಂದ್ರೆ ನಾನು ಪ್ರೊಜೆಕ್ಟರ್ಗಳ ಮೂಲಕ, ಇಲ್ಲಿ ಏನು ಪ್ರೊಜೆಕ್ಟರ್ ಮೂಲಕ ಗೋಡೆಯ ಮೇಲೆ ಹಾಕಿ ಮಕ್ಕಳಿಗೆ ಏನು ಪಾಠ ಮಾಡ್ತೀವಲ್ಲ ಅದನ್ನು ಪ್ರೇಕ್ಷೇಪಿತ ಅಂತಾರೆ. ಅಂದ್ರೆ ಒಂದು ಚಿತ್ರಪಟಗಳು ಒಂದು ಮಷಿನ್ ಮೂಲಕ ಹೋಗ್ತಾವಲ್ಲ ಅದಕ್ಕೆ ಪ್ರೇಕ್ಷೇಪಿತ ಅಂತಾರೆ. ಬುಲೆಟನ್ ಬೋರ್ಡ್ ಅಂತಕ್ಕಂಥದ್ದು ಆಗೋದಿಲ್ಲ ನೋಡ್ರಿ. ಎಪಿಡಿಯಾಸ್ಕೋಪ್ನು ಒಂದು ರೀತಿಯ ಪ್ರೊಜೆಕ್ಟರ್, ಆಮೇಲೆ ಓವರ್ ಹೆಡ್ ಪ್ರೊಜೆಕ್ಟರ್ ಅಂತರೂ ಪ್ರೊಜೆಕ್ಟರ್, ನಿಶಬ್ದ ಚಾಲಿತ ಚಿತ್ರನು ಇದನ್ನು ಒಂದು ಪ್ರೊಜೆಕ್ಟರ್ ಮೂಲಕ ಸಾಕ್ತೈತಿ. ಆದ್ರೆ ಬುಲೆಟನ್ ಬೋರ್ಡ್ ಆಗೋದಿಲ್ಲ. ನೆನ್ಪಿಟ್ಟುಕೊರಿ, ಇವು ಮೂರು, ಒಂದನೇದ್ದು, ಎರಡನೇದ್ದು ಮತ್ತು ನಾಲ್ಕನೇದ್ದು ಪ್ರೇಕ್ಷೇಪಿತಕ್ಕೆ ಉದಾಹರಣೆ ಆಗ್ತವ. ಬುಲೆಟನ್ ಬೋರ್ಡ್ ಅಂತಕ್ಕಂಥದ್ದು ಅಪ್ರಕ್ಷೇಪಿತ. ನೆನ್ಪಿಟ್ಟುಕೊರಿ, ಅಪ್ರಕ್ಷೇಪಿತ ಇದ್ರಾಗ ಯಾವುದಂತಂದ್ರೆ ಬುಲೆಟನ್ ಬೋರ್ಡ. ಮತ್ತೆ ಕೇಳ್ತಾ ಬರ್ತಾನೆ ಕ್ವಶನ್ನ, ನೆನ್ಪಿಟ್ಟುಕೊರಿ. ಮತ್ತೇನು ಕೇಳ್ಬೋದು ಅಂತಂದ್ರೆ ಯಾವುದು ಪ್ರಕ್ಷೇಪಿತ ಇಲ್ಲಿ ಪ್ರಕ್ಷೇಪಿತ ಅಲ್ಲದಕ್ಕೆ ನಾನು ನಾಳೆಗೇನು ಕೇಳ್ಬೋದು, ಪ್ರಕ್ಷೇಪಿತ ಯಾವುದಂತ ಕೇಳ್ಬೋದು, ಹೌದಾ. ಇದನ್ನು ಬಿಟ್ಟರೆ ಇದರಲ್ಲಿ ಯಾವುದು ಧ್ವನಿ ಮುದ್ರಕ ಕೇಳ್ಬೋದು, ಇದರಲ್ಲಿ ಯಾವುದು ಶ್ರವ್ಯ ಮತ್ತು ದೃಶ್ಯ ಮಾಧ್ಯಮಕ್ಕೆ ಉದಾಹರಣೆ ಯಾವುದಂತ ಕೇಳ್ಬೋದು. ಬೇಕಾದಂಗೆ ಅವ ಟಿ ಎಲ್ ಎಮ್ಗಳ ಮೂಲಕ ಟಿ ಎಲ್ ಎಮ್ಗಳ ಮೇಲೆ ಒಂದು ಪ್ರಶ್ನೆಯನ್ನು ಕೇಳ್ಕೊತಾ ಬರ್ತಾನೆ. ಓಕೆ, ಇಷ್ಟು ಪ್ರಶ್ನೆಗಳನ್ನು ಅಧ್ಯಯನ ಮಾಡಿ ಸ್ನೇಹಿತರೆ. ಮತ್ತೆ ಏನು ಮಾಡೋಣ, ಬೇರೆ ಒಂದು ಬೋಧನಾಶಾಸ್ತ್ರಕ್ಕೆ ಸಂಬಂಧಪಟ್ಟಂಥ ಪ್ರಶ್ನೆ ಪತ್ರಿಕೆ ಮೂಲಕ ಮುಂದಿನ ತರಗತಿಯಲ್ಲಿ ಮತ್ತೆ ನಾನು ನಿಮಗೆ ಸಿಗ್ತೀನಿ. ಪ್ರತಿಯೊಂದು ಕ್ಲಾಸನ್ನು ಲಿಂಕನ್ನು ಡಿಸ್ಕ್ರಿಪ್ಷನ್ನಲ್ಲಿ ಕೊಟ್ಟಿರ್ತೀನಿ. ಇನ್ನು ವರಿ ಮಾಡ್ಕೋಬೇಡ್ರಿ, ಆರಾಮಾಗಿ ಓದ್ರಿ, ಚೆನ್ನಾಗಿ ಓದ್ರಿ, ಎಕ್ಸಾಮನ್ನು ಟಾಪ್ ಮಾಡಿರಿ. ಓಕೆ, ಎಲ್ಲರಿಗೂ ಒಳ್ಳೆಯದಾಗಲಿ ಸ್ನೇಹಿತರೆ. ಎಲ್ಲರಿಗೂ ನಮಸ್ಕಾರ ಮತ್ತು ಧನ್ಯವಾದಗಳು.